ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಜೊತೆಗೆ ದೀಪದಾನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಲಾವಣ್ಯ ಅವರು ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 26/1/1997 ಸಮಯ 4:10 ಬೆಳಗಿನ ಜಾವ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಲಾವಣ್ಯ ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹ ವೃತ್ತಿ ವಿವಾಹ ಕೇಳಿದಾರಲ್ವ ಜಾತಕವನ್ನು ನೋಡೋಣ ನೋಡಿ ತಮ್ಮ ಜಾತಕವನ್ನ ಪರಿಶೀಲಿಸಿದ್ರೆ ಇದು धनु लग्न लग्नदिंद सप्तमाधिपति बुध लग्नदल्ली शुक्रन जोते सेरिदाने लाभाधिपति जोते इदे अंश संशय अदरल्ली तोडकिल्ल अंतलू अल्ल याके अंतंद्रे बुध हागू शुक्र इब्बरु लग्नदल्ली इरतक्कंतद्दु शुभग्रहगळु इब्बरु ओळ्ळेयदे आदरे आ क्षेत्र इदेयल्ल अदु गुरुविन क्षेत्र हीगागि गुरुविन स्थानदल्ली शुक्र बुधरिगे स्वल्प बलहीनते उंटागुत्ते ಈಗ ಪ್ರಸ್ತುತ ಕಾಲವನ್ನ ನೋಡೋಣ ಈಗ ರವಿದಶೆಯಲ್ಲಿ ತಮಗೆ ನಡೆಯತಾ ಇರತಕ್ಕಂತದ್ದು ಶನೇಶ್ಚರನ ಕಾಲ ಈಗ ನಡೆಯತಾ ಇದೆ ನೋಡಿ ಜನವರಿ ನಂತರದಲ್ಲಿ ಸಾಕ್ಷಾ ಸಪ್ತಮಾಧಿಪತಿ ಕಾಲ ಪ್ರಾರಂಭ ಆಗುತ್ತೆ ನಿಸ್ಸಂಶಯವಾಗಿ ಜನವರಿಯಲ್ಲಿ ವಿವಾಹ ಏರ್ಪಾಡಾಗುತ್ತೆ ಒಂದು ಶುಕ್ರ ಬುಧ ಎರಡು ಗ್ರಹಗಳ ಶಾಂತಿ ಬೇಕು ಶಷ್ಟಾಧಿಪತಿಯವನ ಶುಕ್ರ ಈ ಕಾರಣದಿಂದಾಗಿ ಅಶಾಂತಿ ಮಾಡುವುದರಿಂದ ಗ್ರಹ ಶಾಂತಿ ಶುಕ್ರ ಮತ್ತೆ ಬುಧ ಈ ಗ್ರಹಗಳ ಶಾಂತಿ ನಿಮ್ಮ ವಿವಾಹಕ್ಕೆ ದಾರಿ ಮಾಡಿಕೊಡುತ್ತೆ ನಂಗ ಅನ್ಸಿದ ಮಟ್ಟಿಗೆ ಅಂದರೆ ನಿಮ್ಮ ಜಾತಕ ಸೂಚಿಸುವ ಕಾಲದ ಮಟ್ಟಿಗೆ 2024 ಜನವರಿ ನಂತರ ಇನ್ನೇನು ದೂರ ಇಲ್ಲ ಇನ್ನೊಂದು 2 ತಿಂಗಳು ಅದಾದ ಮೇಲೆ ನಿಮಗೆ ವಿವಾಹಕ್ಕೆ ಯೋಗ್ಯವಾದ ಕಾಲ ಬರುತ್ತೆ ವಿವಾಹವೂ ಆಗುತ್ತೆ ಕಂಕಣ ಫಲ ಬರುತ್ತದೆ ಅದರಲ್ಲಿ ಸಂಶಯ ಇಲ್ಲ ವೃತ್ತಿಗೆ ಸಂಬಂಧಿಸಿದ ಹಾಗೂ ಅಷ್ಟೇ ವೃತ್ತಿಗೆ ಸಂಬಂಧಿಸಿದ ಹಾಗೂ ಕೂಡ 2024 ಕರ್ಮಾಧಿಪತಿ ಅವನು ಬುಧ ಸಪ್ತಮಾಧಿಪತಿ ಕರ್ಮಾಧಿಪತಿ ಎರಡು ಸ್ಥಾನ ಇದೆ ಅವನಿಗೆ ಹೀಗಾಗಿ ಆ ಎರಡನ್ನೂ ಸಮೃದ್ಧ ಮಾಡಿಕೊಡುತ್ತಾನೆ ಬುಧ ಜನವರಿ ನಂತರ ಆತಂಕ ಬೇಡ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ತ್ರಿಲೋಕ್ ಅವರು ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 10/7/1992 ಸಮಯ 9:30 ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ತ್ರಿಲೋಕ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ ಜಾತಕವನ್ನ ಪರಿಶೀಲಿಸೋಣ ನೋಡಿ ತಮ್ಮದು ಸಿಂಹ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನ ಅಂದ್ರೆ ವಿವಾಹದ ಅಧಿಪತಿ ಶನೇಶ್ಚರ ಮಕರ ರಾಶಿಯಲ್ಲಿ ಇದ್ದಾನೆ ತೊಂದರೆ ಇಲ್ಲ ಮಕರ ರಾಶಿ ಕೂಡ ಶನೇಶ್ಚರನಿಗೆ ಸ್ವಕ್ಷೇತ್ರ ಹೀಗಾಗಿ ಅಲ್ಲಿ ಬಲವೇ ಇರುತ್ತದೆ ಆತಂಕ ಮಾಡ್ಕೋಬೇಡಿ ಈಗ ಪ್ರಸ್ತುತ ಕಾಲವನ್ನು ನೋಡೋಣ ಬುಧನ ದಶೆಯಲ್ಲಿ ತಮಗೆ ನಡೆಯತಾ ಇರತಕ್ಕಂತದ್ದು ಈಗ ರಾಹುವಿನ ಒಂದು ಭುಕ್ತಿ ಕಾಲ ನಡೆಯತಾ ಇದೆ 2027 ರಲ್ಲಿ ಅವಕಾಶ ಇದೆ ನಿಮಗೆ ಸ್ವಲ್ಪ ಏನಪ್ಪ ಇಷ್ಟು ದೂರ ಇದೆಯಾ ಅಂತಂದ್ರೆ ಕಾಲ ಬರದ ಹೊರತು ಆ ಅಧಿಪತಿಯ ಕಾಲ ಬರದ ಹೊರತು ನಮಗೆ ಆ ಫಲ ದಕ್ಕೋದಿಲ್ಲ ಹಾಗಂತ ಈಗ ಇಲ್ಲ ಅಂತಲೂ ಅಲ್ಲ ಈಗ ಸಾಕ್ಷಾತ್ ನಿಮ್ಮ ಲಗ್ನದಿಂದ ಸಪ್ತಮದಲ್ಲಿ ಶನೇಶ್ಚರ ಇದ್ದಾನೆ ಈಗ ಚಂದ್ರನಿಂದ ಸಪ್ತಮಾಧಿಪತಿ ಅನ್ಸ್ಕೊಂಡಂತ ಶುಕ್ರನೂ ಇನ್ನೇನು ಮುಂದಿನ ತಿಂಗಳು ಅಂದ್ರೆ ಜನವರಿ ಬೆಳಿಗ್ಗೆ ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ ಆ ಸಂದರ್ಭದಲ್ಲೂ ಏರ್ಪಾಡಾಗುತ್ತೆ ವಿವಾಹಕ್ಕೆ ಒಂದು ಕಾಲ ಅಂತಲ್ಲ ಹಲವು ರೀತಿಯ ಏರ್ಪಾಡುಗಳು ಉಂಟಾಗುತ್ತೆ ಒಂದು ವರ್ಷದಲ್ಲೇ ಎಷ್ಟು ಬಾರಿ ಏರ್ಪಾಡಾಗುವ ಸಾಧ್ಯತೆ ಇರುತ್ತದೆ ಅಂತದೊಂದು ಲಕ್ಷಣ ಇದೆ ಆದರೆ ಯಾಕೆ ಆಗ ಅಂತ ಹೇಳಿದೆ ನಾನು ಅಂದ್ರೆ ಅವನ ಕಾಲವೇ ಪ್ರಾರಂಭವಾಗುತ್ತೆ ಆ ಕಾಲ ಬಂದಾಗ ಹೆಚ್ಚಿನ ಈಗ ಏನು ಮಾಡಬೇಕು ಹೆಚ್ಚು ಪರಿಶ್ರಮ ಹುಡುಕಬೇಕು 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 ಉತ್ತರ ಸಿಗೋಲ್ಲ ಒಂದು 100 ಕಡೆ ನೀವು ಹುಡುಕಿ ಬಂದಿರ್ತೀರಾ ಆದರೆ ಒಂದು ಕಡೆಯಿಂದಲೂ ಮರು ಉತ್ತರ ಬಂದಿರೋದಿಲ್ಲ ಇದರ ನಿವಾರಣೆಗೆ ನೋಡಿ ನೀವು ಸಾಧ್ಯವಾದರೆ ಒಂದು ಇಲ್ಲಿ ಪ್ರಧಾನವಾಗಿ ಗ್ರಹದೋಷ ಅಂತ ಏನು ಇಲ್ಲ ಹೀಗಾಗಿ ಗ್ರಹಶಾಂತಿಗಿನ್ನ ನೀವು ವಿವಾಹ ಸಿದ್ಧಿಗೆ ಕಾತ್ಯಾಯಿನಿ ಪೂಜೆ ಅದು ಬಹಳ ಶ್ರೇಷ್ಠವಾದ್ದು ಹೆಣ್ಣುಮಕ್ಕಳಿಗೆ ಅದನ್ನ ಮಾಡಿಸಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ತೇಜಸ್ವಿನಿ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 23/5/1994 ಸಮಯ 6:45 ಬೆಳಗ್ಗೆ ಅವರ ಪ್ರಶ್ನೆ ಕೆಲಸ ಯಾವಾಗ ಸಿಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ತೇಜಸ್ವಿನಿ ಅವರ ಪ್ರಶ್ನೆ ವೃತ್ತಿ ಸಂಬಂಧ ಹೇಳೋ ಕೆಲಸ ಯಾವಾಗ ಸಿಗುತ್ತೆ ನನಗೆ ಅವರಿಗೆ ಫಲ ಬೇಕಾಗಿದೆ ಯಾವಾಗ ಸಿಕ್ಬಿಡುತ್ತೆ ಅನ್ನೋ ಫಲ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ವೃತ್ತಿಯ ಸಂಬಂಧಿ ನೀವು ಪ್ರಶ್ನೆ ಕೇಳಿದಿರಾ ಹೀಗಾಗಿ ಕರ್ಮಸ್ಥಾನ ಜಾತಕದಲ್ಲಿ ಯಾರು ಆ ಅಧಿಪತಿ ಯಾರು ಅವನ ಬಲ ಎಷ್ಟರ ಮಟ್ಟಿಗಿದೆ ಇವೆಲ್ಲವೂ ಮುಖ್ಯವಾಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಲಗ್ನಕ್ಕೆ ಶನೇಶ್ಚರ ಮಹಾಯೋಗ ಕಾರಕ ಹೀಗಾಗಿ ಶನೇಶ್ಚರ ಅಲ್ಲಿ ಮೂಲ ತ್ರಿಕೋನ ಸ್ಥಾನದಲ್ಲೇ ಇದ್ದಾನೆ ತುಂಬಾ ಒಳ್ಳೆಯ ಬಲ ಮತ್ತು ಇದು ಶಶಯೋಗ ಅಂತ ಕರೀತಾರೆ ಶಸ್ತ ಸರ್ವಜನೈಹಿ ಸಭೃತ್ಯ ಬಲವಾನ್ ಗ್ರಾಮಾಧಿಪೋವ
ಒಂದು ಗ್ರಾಮಕ್ಕೆ ಅಥವಾ ಒಂದು ಪಟ್ಟಣಕ್ಕೆ ಅಧಿಕಾರಿ ಆಗತಕ್ಕಂತಹ ಸಾಧ್ಯತೆಯ ಸೂಚಿಸ್ತಾ ಇದೆ ಹೀಗಾಗಿ ಜಾತಕ ತುಂಬ ಚೆನ್ನಾಗಿದೆ ನೀವು ಕಂಗಾಲಾಗಬೇಡಿ ಈಗ ಪ್ರಸ್ತುತ ಗುರು ದಶೆಯಲ್ಲಿ ತಮಗೆ ರಾಹುವಿನ ಭಕ್ತಿ ನಡೀತಾ ಇದೆ ನೋಡಿ 2026 ಫೆಬ್ರವರಿ ನಂತರ ಶನೇಶ್ಚರನದೇ ಕಾಲ ಪ್ರಾರಂಭವಾಗುತ್ತೆ ನೋಡಿ 26 ರಿಂದ ನಿಮಗೆ ರಾಜಯೋಗ ಕಾಲ ಅಂತ ಕರೀತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅನುಕೂಲ ಆಗುತ್ತೆ ಆ ಶಶಯೋಗ ಅಂತಕಂತದನ್ನು ಅನುಭವಿಸ್ತೀರಾ ಅದು ಕರೆಕ್ಟ್ ಆಗಿ ನಿಮಗೆ ಈ ಜೀವನ ಈಗ ಪ್ರಾರಂಭ ಆಗ್ತಾ ಇದೆ ನಿಮಗೆ ಆ ಸಂದರ್ಭದಲ್ಲಿ ಗ್ರಹಗಳ ಅನುಗ್ರಹ ಇರೋದು ಇದು ದೈವಾನುಕೂಲ ಬೇಕು ಹೀಗಿರಲಿಕ್ಕೆ ಅಂಥದ್ದು ಒಂದು ಕಾಲ ಏರ್ಪಾಡಾಗುತ್ತೆ ಆತಂಕ ಮಾಡ್ಕೋಬೇಡಿ ಅಲ್ಲಿವರೆಗೂ ಈ ರಾಹು ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ರಾಹು ಕೂಡ ಶ್ರೇಷ್ಠದಲ್ಲೇ ಇರತಕ್ಕಂಥ ರಾಹು ಒಳ್ಳೆಯವನೇ ಶನಿವದ್ ರಾಹು ಅಂತಲೇ ಕರೀತಕ್ಕಂಥದ್ದು ಈಗಲೂ ಶನೇಶ್ವರ ತುಂಬ ಚೆನ್ನಾಗಿದ್ದಾನೆ ಗೋಚಾರದಲ್ಲಿ ಕೂಡ ಪ್ರಯತ್ನ ಮಾಡಿ 26 ನಂತರ ಮೇಲ್ಸ್ತರಕ್ಕೆ ಹೋಗ್ತೀರಾ ಸರಿ ಶಾಸ್ತ್ರಿಗಳೇನು ರಾಹುಲ್ ಬಲ್ಲಾಳ್ ಅವರು ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 24/1/2001 ಸಮಯ 11:20 ರಾತ್ರಿ ಅವರ ಪ್ರಶ್ನೆ ಬ್ಯಾಂಕ್ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ರಾಹುಲ್ ಬಲ್ಲಾಳ್ ಅವರ ಪ್ರಶ್ನೆ ಏನು ಬ್ಯಾಂಕಿಗೆ ಸಂಬಂಧಿಸಿದ ಹಾಗೆಲ್ವಾ ಬ್ಯಾಂಕ್ ಕೆಲಸ ಸಿಗುತ್ತಾ ಅಂತ ಕೇಳಿದ್ದಾರೆ ಜಾತಕವನ್ನು ನೋಡೋಣ ಪರಿಶೀಲಿಸೋಣ ನೋಡಿ ತಮ್ಮದು ಕನ್ಯಾ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಯಾರಪ್ಪ ಅಂದರೆ ಬುಧ ಚೆನ್ನಾಗಿದ್ದಾನೆ ಬುಧ ಪಂಚಮದಲ್ಲಿರ್ತಕ್ಕಂಥದ್ದು ರವಿ ಜೊತೆಗೆ ಸೇರಿದ್ದಾನೆ ಮೌಢ್ಯತೆಯನ್ನು ಗಮನಿಸ್ಕೊಳ್ಳೋಣ ಆದರೆ ಮೌಢ್ಯನಾಗಿಲ್ಲ ಇದು ಅದೃಷ್ಟ ಹೀಗಿರಬೇಕು ಗ್ರಹಗಳು ಮೌಢ್ಯವಾಗಿರಬಾರದು ಅದು ಒಳ್ಳೆಯ ಸ್ಥಾನದಲ್ಲೂ ಇರಬೇಕು ಅಂತಹ ಸಂದರ್ಭದಲ್ಲಿ ಅನುಕೂಲಗಳಾಗುತ್ತೆ ಹೀಗಾಗಿ ಬುಧನೇ ನೀವೇನು ಬ್ಯಾಂಕಿಂಗ್ ಆ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಆ ಕ್ಷೇತ್ರಕ್ಕೆ ಹೋಗುವವನು ಅದನ್ನು ಸೂಚಿಸ್ತಕ್ಕಂಥ ಪರಮಾತ್ಮ ಅವನ ಅನುಗ್ರಹ ಇರಬೇಕು ಆ ಗ್ರಹದ ಬಲ ಇರಬೇಕು ಹೀಗಾಗಿ ಅದು ಚೆನ್ನಾಗಿದೆ ಸಂಶಯ ಇಲ್ಲ ಶುಕ್ರನು ಉಚ್ಚಾಭಿಲಾಷಿಯಾಗಿದ್ದಾನೆ ನಿಮ್ಮ ಜಾತಕದಲ್ಲಿ ನವಾಂಶದಲ್ಲಿ ಬುಧ ಸಾಕ್ಷಾತ್ ಉಚ್ಚಾಂಶ ತೆಗೆದುಕೊಂಡಿರತಕ್ಕಂಥದ್ದು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಇದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆಂದರೆ ಗ್ರಹಗಳು ಚೆನ್ನಾಗಿದ್ದು ಅವರದ್ದೇ ಕಾಲವು ಭಕ್ತಿ ಕಾಲವು ಅದೇ ಇದೆ ನೋಡಿ ಬುಧನ ಭಕ್ತಿಯೇ ನಡೀತಾ ಇದೆ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡಬೇಕಾಗತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್